नमस्ते, वेलकम बैक टू माय चैनल। इवत्तु नोडि लेमन राइस माड्ता इदीनि। अंद्रे इदु ओंतर डिफरेंट आगि चेन्नागिरुत्ते। इदक्के बेकागिरोदु 2 निंबे हण्णु, कोत्तमिरि सोप्पु, कर्बेविन सोप्पु, क्यारेट्, क्याप्सिकम्, ईरुळ्ळि, हसि मेणसिनकायि, मत्ते कडले बीज, कडले बेळे, उद्दिन बेळे इष्टु बेकागुत्ते। बेकारे इन्नु बीन्स ಮತ್ತೆ ಬಟಾಣಿ ಎಲ್ಲ ಹಾಕೋಬಹುದು। ನಾನು ಇಷ್ಟ ಹಾಕಿ ಮಾಡ್ತಾ ಇದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ। ಫಸ್ಟ್ ಬಾಂಡ್ಲಿ ಇಟ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಒಂದು 50 ಗ್ರಾಂ ಆಗಷ್ಟು ಎಣ್ಣೆ ಹಾಕ್ತಾ ಇದೀನಿ। ಎಣ್ಣೆ ಬಿಸಿ ಆದಮೇಲೆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ 1/2 ಸ್ಪೂನ್, ಜೀರಿಗೆ 1/2 ಸ್ಪೂನ್ ಹಾಕ್ತಾ ಇದೀನಿ। ಸಾಸಿವೆ ಸ್ವಲ್ಪ ಸಿಡಿದ ಮೇಲೆ ಜೀರಿಗೆ ಹಾಕ್ತಾ ಇದೀನಿ। ಸಾಸಿವೆ ಜೀರಿಗೆ ಆದಮೇಲೆ ಕಡಲೆ ಬೀಜ ಹಾಕ್ತಾ ಇದೀನಿ। ಕಡಲೆ ಬೀಜ ಹಾಕಿದ ಮೇಲೆ ಕ್ಲೀನಾಗಿ ಅಂದ್ರೆ ಹಸಿ ಇರಬಾರದು, ಸ್ವಲ್ಪ ರೋಸ್ಟ್ ಆಗಬೇಕು ಕಡಲೆ ಬೀಜ ಎಣ್ಣೆಯಲ್ಲಿ। ಅಂದ್ರೆ ಮಾಮೂಲಿ ಚಿತ್ರಾನ್ನ ಮಾಡೋದಕ್ಕಿಂತ ಈ ತರ ವೆಜಿಟೇಬಲ್ಸ್ ಎಲ್ಲ ಹಾಕ್ ಮಾಡಿದ್ರೆ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಕ್ರಿಸ್ಪಿ ಆಗಿರೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ। ಚಿತ್ರಾನ್ನದಲ್ಲ ಇರುವಾಗ ಚಿತ್ರಾನ್ನಕ್ಕೆ ಅಂದ್ರೆ ಕಲರ್ಫುಲ್ ಆಗಿ ಕಾಣಿಸುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ। ಕಡಲೆ ಬೇಳೆ ಮತ್ತೆ ಉದ್ದಿನ ಬೇಳೆ ಹಾಕ್ತಾ ಇದೀನಿ। ಕಡಲೆ ಬೀಜ ಅಷ್ಟೇನೆ, ತುಂಬಾ ಚೆನ್ನಾಗಿ ರೋಸ್ಟ್ ಆಗಿದ್ರೆ ತಿನ್ನುವಾಗ ಕ್ರಿಸ್ಪಿ ಆಗಿರುತ್ತೆ, ಇಲ್ಲಂದ್ರೆ ಸಾಫ್ಟ್ ಆಗಿದ್ರೆ ಅಷ್ಟು ಚೆನ್ನಾಗಿ ಬೆಂದಂಗೆ ಇರುತ್ತೆ, ಚೆನ್ನಾಗಿರಲ್ಲ। ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು। ಅದಾದ ಮೇಲೆ ಈರುಳ್ಳಿ ಕಟ್ ಮಾಡ್ಕೊಂಡಿರಂತದ್ದು, ಈರುಳ್ಳಿ, ಕರ್ಬೇವಿನ ಸೊಪ್ಪು ಹಾಕ್ತಾ ಇದೀನಿ। ಅದಕ್ಕೆ ಸ್ವಲ್ಪ ಖಾರ ಇರಬೇಕು, ಹಸಿ ಮೆಣಸಿನಕಾಯಿನೂ ಸ್ವಲ್ಪ ಜಾಸ್ತಿ ಹಾಕೊಂತೀನಿ। ಅದ 10 ಮೆಣಸಿನಕಾಯಿ ಹಾಕಿದೀನಿ, ಅಂದ್ರೆ ಖಾರ ನೋಡ್ಕೊಂಡು ಅವರವರ ಟೇಸ್ಟ್ ಗೆ ತಕ್ಕಂಗೆ ಖಾರ ಹಾಕೋಬಹುದು, ಆದರೂ ಸ್ವಲ್ಪ ಖಾರ ಇದ್ರೆ ಚೆನ್ನಾಗಿರುತ್ತೆ। ಅಂದ್ರೆ ಪಲಾವ್ ಅಲ್ಲಿ ಎಲ್ಲಾನು ತರಕಾರಿ ಬೆಂದಿರುತ್ತೆ, ಸಾಫ್ಟ್ ಆಗಿರುತ್ತೆ, ಇದರಲ್ಲಿ ತರಕಾರಿ ಎಣ್ಣೆಲೇ ರೋಸ್ಟ್ ಮಾಡೋದ್ರಿಂದ ಕ್ರಿಸ್ಪಿ ಆಗಿರುತ್ತೆ, ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ। ನೋಡಿ ಕ್ಯಾರೆಟ್ ಹಾಕೊಂತ ಇದೀನಿ, ಕ್ಯಾರೆಟ್ ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು, ಏನು ಜಾಸ್ತಿ ಏನು ಜಾಸ್ತಿ ಸಾಫ್ಟ್ ಆಗೋಂಗಿಲ್ಲ, ಕ್ರಿಸ್ಪಿ ಆಗಿರುತ್ತೆ, ಕ್ರಿಸ್ಪಿ ಆಗೋಷ್ಟು ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು। ಇದು ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ ಹಾಕೋಬೇಕು, ಕ್ಯಾಪ್ಸಿಕಮ್ ಅಷ್ಟೇ, 1 ನಿಮಿಷ ಫ್ರೈ ಆದರೆ ಸಾಕು, ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು। ಕ್ಲೀನಾಗಿ 1 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಕ್ಯಾಪ್ಸಿಕಮ್ ಅಷ್ಟೇನೆ ಕ್ಲೀನಾಗಿ ಫ್ರೈ ಆಗುತ್ತೆ। ಅದಕ್ಕೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂತಾ ಇದೀನಿ। ಅರಿಶಿನ ಹಾಕೊಂತಾ ಇದೀನಿ, ಒಂದು 1/2 ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ತಾ ಇದೀನಿ, ಚಿಕ್ಕ ಸ್ಪೂನ್ ಅದು, 1/2 ಸ್ಪೂನ್ ಅರಿಶಿನ ಹಾಕಿದ್ಮೇಲೆ ಕ್ಲೀನಾಗಿ ಕಲಸ್ಕೊಬೇಕು, ಏನು ರೆಡಿ ಆಗುತ್ತೆ ಈಗ। ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಅನ್ನ ಮಾಡಿ ಇಟ್ಕೋಬೇಕು, ಮಾಡ್ಕೊಂಡಿದ್ದೀನಿ ಬುಲೆಟ್ ರೈಸ್ದು ಅನ್ನ ಮಾಡಿ ಇಟ್ಕೊಂಡಿದ್ದೀನಿ। ಉದ್ರ ಉದ್ರಾಗಿರ್ಬೇಕು ಅನ್ನ, ತುಂಬ ಮೆತ್ತಗಿರಬಾರ್ದು ಅನ್ನ। ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ನಿಂಬೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ, ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು। ಮಿಕ್ಸಿಂಗಲ್ಲಿ ಮಿಕ್ಸ್ ಎಷ್ಟು ಚೆನ್ನಾಗಿ ಮಾಡ್ಕೊತೀವೋ ಅಷ್ಟು ಟೇಸ್ಟ್ ಇರುತ್ತೆ। ಮೊದಲೇ ನಿಂಬೆಹಣ್ಣು ಹಾಕ್ಬಾರ್ದು, ಲಾಸ್ಟಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ। ನೋಡಿ ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ಹಾಕಿ ಇವಾಗ ಕಲಿಸ್ತಾ ಇದ್ದೀನಿ, ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ, ಚೆನ್ನಾಗಿರುತ್ತೆ। ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಥ್ಯಾಂಕ್ ಯು। ನೋಡಿ ಈ ಥರ ಬರುತ್ತೆ ಫೈನಲಿ।